ಬೆಳಗಾವಿ ಬಿಕ್ಕಟ್ಟು ಸಿಕ್ಕಾಪಟ್ಟೆ ಕಿರಿಕಿರಿ ಉಂಟು ಮಾಡಿರೋದಂತೂ ಸುಳ್ಳಲ್ಲ. ರಾಜ್ಯ ರಾಜಕೀಯದಲ್ಲಿ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ, ಅಣ್ಣ ನೀ ಯಾವುದೇ ಕಾರಣಕ್ಕೂ ಬಿಜೆಪಿ ಸೇರ್ಬೇಡ, ರಮೇಶ್ ಜಾರಕಿಹೊಳಿಗೆ ಲಖನ್ ಜಾರಕಿಹೊಳಿ ಸಲಹೆಯನ್ನ ಕೊಟ್ಟಿದ್ದಾರಂತೆ. ನೀವು ಕಾಂಗ್ರೆಸ್ನಲ್ಲೇ ಉಳಿದುಕೊಳ್ಬೇಕು, ಅಧಿಕಾರಕ್ಕಾಗಿ ನಿಮ್ಮನ್ನ ಬಿಜೆಪಿಯವರು ಬಳಸಿಕೊಳ್ತಾರೆ. ಬೆಳಗ್ಗೆ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಯಿಂದಲೂ ಕೂಡ ಒತ್ತಡವನ್ನ ಹೇರಲಾಗಿದೆ. ಕಾಂಗ್ರೆಸ್ ದೊರೆಯದಂತೆ ಪ್ರಸನ್ನಾನಂದ ಸ್ವಾಮೀಜಿ ಕಿವಿಮಾತು ಹೇಳಿದ್ದಾರಂತೆ. ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಕೈ ತೊರೆಯಲು ನಿರ್ಧಾರ ಮಾಡಿದ್ರಾ? ಬಿಜೆಪಿಗೆ ಸೇರೋಕೆ ತುದಿಗಾಲಲ್ಲಿ ನಿಂತಿದ್ರಾ ಸಚಿವ ರಮೇಶ್ ಜಾರಕಿಹೊಳಿ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. ಅದನ್ನು ಒಪ್ಪಿಕೊಳ್ಬೇಕಷ್ಟೇ ನಮ್ಮ ಕಾಂಗ್ರೆಸ್ ನಾಯಕರು. ಒಟ್ಟಿನಲ್ಲಿ ಬಂಡಾಯ ಭುಗಿಲು ಹೇಳ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ವೀಕ್ಷಕರೇ. ಒಟ್ಟಿನಲ್ಲಿ ಬೆಳಗಾವಿ ಬಂಡಾಯ ಇನ್ನೂ ಶಮನ ಆಗಿಲ್ಲ ಅಂತ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದಾಗ. ನಮ್ಮ ಪಕ್ಷದಲ್ಲಿ ಸಣ್ಣ ಪುಟ್ಟ ಎಲ್ಲ ಪಕ್ಷಗಳಲ್ಲೂ ಇರುವಂತೆ ಗೊಂದಲಗಳಿರುತ್ತವೆ ಅನ್ನೋದನ್ನು ಕೇಳಿ 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 ಆ ಸಣ್ಣ ಪುಟ್ಟ ಅನ್ನೋದನ್ನು ಕೇಳಿ ಕೇಳಿ ಸಿಕ್ಕಾಪಟ್ಟೆ ದೊಡ್ಡದಾಗಿರೋದು ಗೊತ್ತಾಗಿದೆ. ಆರಂಭದಲ್ಲೇ ಗಾಯ ಆದರೆ ಅದಕ್ಕೆ ವಾಸಿ ಮಾಡ್ಬೋದು, ಆದರೆ ಅದು ದೊಡ್ಡದಾಗ್ತಾ ಹೋದರೆ ಗಾಯ ಆಗಿರೋ ಅಂಗವನ್ನೇ ಕಟ್ ಮಾಡಬೇಕಾಗತ್ತೆ. ಅಂತಹ ಒಂದು ದುಸ್ಥಿತಿಗೆ ಹೋಗ್ತಾ ಇದ್ದಾರೆ ನಮ್ಮ ರಾಜಕೀಯ ನಾಯಕರು. ಆ ವಿಚಾರವನ್ನು ಕೂಡ ಇಲ್ಲಿ ತಲೆದೋರಿಸಬಹುದಾಗಿದೆ. ಒಟ್ಟಿನಲ್ಲಿ ಬಿಜೆಪಿಗೆ ಸೇರೋಕೆ ತುದಿಗಾಲಲ್ಲಿ ನಿಂತಿದ್ರ ರಮೇಶ್ ಜಾರಕಿಹೊಳಿ ಅವರು ಅನ್ನೋ ಅನುಮಾನ ವ್ಯಕ್ತವಾಗುತ್ತೆ ಈ ಒಂದು ಸುದ್ದಿಯನ್ನು ಗಮನಿಸಿದಾಗ. ಸ್ವತಃ ಅವರ ಸಹೋದರ ಈ ರೀತಿಯಾದಂಥ ಕಿವಿಮಾತನ್ನು ಹೇಳ್ತಾರೆ ಅಥವಾ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ಅಣ್ಣ ನೀ ಯಾವುದೇ ಕಾರಣಕ್ಕೂ ಬಿಜೆಪಿ ಸೇರ್ಬೇಡ, ಅಧಿಕಾರಕ್ಕಾಗಿ ನಿನ್ನನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅನ್ನುವ ಕಿವಿಮಾತನ್ನು ಹೇಳ್ತಾರೆ, ಸಲಹೆಯನ್ನು ಕೊಡ್ತಾರೆ ಅಂತ ಹೇಳಿದರೆ ರಮೇಶ್ ಜಾರಕಿಹೊಳಿ ಅವರು ತುದಿಗಾಲಲ್ಲಿ ನಿಂತಿದ್ರ ಬಿಜೆಪಿ ಸೇರಲಿಕ್ಕೆ? ನಿನ್ನೆ ರಮೇಶ್ ಜಾರಕಿಹೊಳಿ ಅವರು 2 ದಿನಗಳ ಹಿಂದೆ ಮಾತನಾಡ್ತಾ ಇದ್ರು, ಮಾಧ್ಯಮದವರ ಸಮಾಧಾನಕ್ಕೆ ನಾನು ರಾಜೀನಾಮೆ ಕೊಡಬೇಕಾ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋ ಮಾತುಗಳನ್ನು ಹೇಳಿದರು. ಹಾಗಾದರೆ ಈಗ ಬರ್ತಾ ಇರುವಂಥ ಮಾಹಿತಿಗೆ ಏನಂತೀರಿ ಶ್ರೀ ರಮೇಶ್ ಜಾರಕಿಹೊಳಿ ಅವರೇ? ಇದಕ್ಕೆಲ್ಲ ನಿಮ್ಮ ಹತ್ರ ಉತ್ತರ ಇರಲ್ಲ, ಯಾಕಂತ ಹೇಳಿದ್ರೆ ರಾಜಕೀಯ ನಾಯಕರಿಗೆ ಸಿದ್ಧ ಉತ್ತರಗಳಿಂದಿಷ್ಟು ಯಾವಾಗಲೂ ಮೈಗೂಡಿಸಿಕೊಂಡು ಬಿಟ್ಟಿರ್ತಾರೆ. ಹೀಗಾಗಿ ಅವೆಲ್ಲವನ್ನು ನಾವು ಕೇಳಲಿಕ್ಕಾಗಲ್ಲ ಅನ್ನೋ ರೀತಿ ಸದ್ಯದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ರಾಜಕೀಯ ನಾಯಕರುಗಳು. ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇರುವಂಥ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಕುಮಾರ್ ಜೋಹಳಿ. ಶಿವು, ಬೆಳಗಾವಿ ಬಿರುಗಾಳಿ ಶಮನ ಆಯಿತು ಆಯಿತು ಅನ್ನೋ ಅಷ್ಟರಲ್ಲೇ ಇನ್ನೂ ಆಗಿಲ್ಲ ಆಗಿಲ್ಲ ಅನ್ನುವ ಈ ಮಾತುಗಳನ್ನು ನೋಡಿದರೆ, ಯಾಕಂತ ಹೇಳಿದ್ರೆ ಲಖನ್ ಜಾರಕಿಹೊಳಿ ಸ್ವತಃ ಅವ್ರ ಸಹೋದರನೇ ಸಲಹೆ ಕೊಟ್ಟಿದ್ದಾರೆ, ಅಣ್ಣ ನೀನು ಬಿಜೆಪಿಗೆ ಸೇರೋದು ಬೇಡ, ಅವರು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಧಿಕಾರಕ್ಕಾಗಿ ಅನ್ನೋ ಮಾತುಗಳನ್ನು ಗಮನಿಸಿದಾಗ, ರಮೇಶ್ ಜಾರಕಿಹೊಳಿ ಅವರು ಮಾಧ್ಯಮದ ಮುಂದೆ ಕೊಡುವಂಥ ಸುದ್ದಿ ಅಥವಾ ಅವರ ಮಾತನ್ನು ಎಷ್ಟರ ಮಟ್ಟಿಗೆ ನಂಬಬೇಕು ಅನ್ನುವ ಒಂದು ಪ್ರಶ್ನೆಗೆ ಎದುರಾಗ್ತಾ ಇದೆ. ಹಾಗಾದರೆ ಯಾವ ಬಿಕ್ಕಟ್ಟು ಶಮನ ಆಗಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆಯ. ಪ್ಲೀಸ್ ಗೋ ಅಹೆಡ್ ಶಿವಕುಮಾರ್. ರಾಘವ್, ಇಲ್ಲಿಯವರೆಗೆ ರಮೇಶ್ ಜಾರಕಿಹೊಳಿ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಎಲ್ಲೋ ಒಂದು ಕಡೆ ಸಾಕಷ್ಟು ಪಕ್ಷದ ವಿರುದ್ಧವಾಗಿ ಅಸಮಾಧಾನಗೊಂಡಿದ್ದಾರೆ. ಮತ್ತೆ ರಮೇಶ್ ಜಾರಕಿಹೊಳಿ ಅವರು ತಮ್ಮದೇ ಆದಂತಹ ಒಂದು ಶಾಸಕರ ತಂಡವನ್ನು ಬಿಜೆಪಿಗೆ ಕರೆದೊಯ್ತಾರೆ ಅನ್ನುವಂತಹ ಒಂದು ಹೇಳಿಕೆಗಳು ಏನು ಬರ್ತಾ ಇತ್ತು, ಅದಕ್ಕೆ ಈಗ ಪುಷ್ಟಿ ಸಿಕ್ಕುವಂತೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ಕೂಡ ಬಿಜೆಪಿಯಿಂದ ಆಫರ್ ಇರುವಂಥದ್ದು ನಿಜ, ಜೊತೆಗೆ DCM ಆಫರನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದರು. ಸೊ ಇದೀಗ ಈ ಒಂದು ವಿಚಾರದ ಬಗ್ಗೆ ಜಾರಕಿಹೊಳಿ ಬ್ರದರ್ಸ್ ಕಿರಿಯ ಸಹೋದರ ಲಖನ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ದರು, ಸತತ 1 ಗಂಟೆಗೂ ಹೆಚ್ಚು ಕಾಲ ಅವರ ಜೊತೆ ಚರ್ಚೆಯನ್ನು ಕೂಡ ಮಾಡಿದರು, ಸಾಕಷ್ಟು ಸಲಹೆಯನ್ನು ಇದೀಗ ತಮ್ಮ ಸಹೋದರನಿಗೆ ನೀಡಿದ್ದಾರೆ. ಜೊತೆಗೆ ನಿನ್ನೆ ರಾತ್ರಿ ಕೂಡ ಅವರು ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರಿಗೆ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಈಗ ಲಭ್ಯವಾಗಿದೆ. ಅದರ ಏನು ಸಲಹೆ ಅಂದರೆ, ಈಗ BJP ಪಕ್ಷಕ್ಕೆ ನೀವು ಹೋದೇ ಆದರೆ ಅದರಿಂದ ಲಾಭಕ್ಕಿಂತ ಹೆಚ್ಚು ನಷ್ಟವೇ ಆಗತ್ತೆ. ಅವರು ಅಧಿಕಾರಕ್ಕಾಗಿ ಈಗ ನಿಮ್ಮನ್ನು ಬಳಸ್ಕೊಂಡು ನಂತರದಲ್ಲಿ ನಿಮ್ಮನ್ನು ಹೊರಗಿಡೋದಿಲ್ಲ ಅನ್ನೋದಕ್ಕೆ ಯಾವ ಗ್ಯಾರಂಟಿ ಇದೆ? ಜೊತೆಗೆ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮುಂದೆ ನಿಮ್ಮನ್ನು ಬೆಳೆಯೋದಕ್ಕೆ ಅವರು ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಈ ನೋಡಿ, ನೀವು ಯಾವುದಕ್ಕೂ ಕೂಡ ತಾಳ್ಮೆಯಿಂದ ನೀವು ಯೋಚನೆಯನ್ನು ಮಾಡಿ, ಜೊತೆಗೆ ನಿಮಗೆ ಈಗ DCM ಕೊಡ್ತೇನೆ ಅಂತ ಅವರು ಹೇಳಿದರೂ ಕೂಡ 1 ವರ್ಷಗಳವರೆಗೆ ನಿಮಗೆ ಒಂದು ಅವಕಾಶವನ್ನು ಕೊಡ್ಬೋದು, ಆ ನಂತರ ನಿಮ್ಮನ್ನು ಅವರು ಹೊರಗಿಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಪಕ್ಷದ ಚೌಕಟ್ಟಿನಲ್ಲೇ ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಇಲ್ಲೇ ಇದ್ದರೆ ನಿಮಗೆ ಮುಂದೆ ಉತ್ತಮವಾದಂಥ ಒಂದು ಅವಕಾಶಗಳು ಕೂಡ ಸಿಗತ್ತೆ. CM ಕ್ಯಾಂಡಿಡೇಟ್ ಅಂತ ಈಗಾಗಲೇ ಸತೀಶ್ ಜಾರಕಿಹೊಳಿ ಈಗ ಬಿಂಬಿಸಲಾಗ್ತಾ ಇದೆ, ಕೆಪಬಲ್ ಇರುವಂಥ ವ್ಯಕ್ತಿ ಕೂಡ ಸತೀಶ್. ಸೊ ಹೀಗಾಗಿ ನೀವು ಒಂದು ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಬೇಕಾದರೆ ನೀವು ದೆಹಲಿಗೆ ಹೋಗಿ ಇಲ್ಲಿ ಸತೀಶ್ ಜಾರಕಿಹೊಳಿ ಇಲ್ಲಿ ಪಕ್ಷದಲ್ಲೇ ಉಳ್ಕೊಳ್ಳಿ,
ಈ ಒಂದು ತೀರ್ಮಾನಕ್ಕೆ ನೀವು ಬರಬೇಕು, ಜೊತೆಗೆ ಬಿಜೆಪಿಗೆ ಹೋಗುವಂಥ ನಿಮ್ಮ ಆಸೆಗಳೇನಿದೆ ಅದೆಲ್ಲವನ್ನು ಕೂಡ ಬದಿಗೊತ್ತಿ, ಯಾಕೆಂದರೆ ಇದು ಮುಂದೆ ನಿಮಗೆ ಉತ್ತಮವಾದಂಥ ಒಂದು ದಾರಿ ಆಗತ್ತೆ ಅನ್ನುವಂತಹ ಒಂದು ಸಲಹೆಯನ್ನು ಈಗ ನೀಡಿರುವಂಥದ್ದು, ಈಗ ಮಾಹಿತಿ ನಮಗೆ ಲಭ್ಯವಾಗಿರುವಂಥದ್ದು. ಓಕೆ, ಗಾಟ್ ಇಟ್.